ಅಭಿವೃದ್ಧಿಯನ್ನ ಎಲ್ಲರಿಗೂ ನಮಸ್ಕಾರ ಅತ್ಯಂತ ಶ್ರದ್ಧೆಯ ಅಭಿವೃದ್ಧಿಯ ಕಾರ್ಯಕ್ರಮಕ್ಕೆ ತಮ್ಮೆದುರು ಮಕ್ಕಳೇ ಸ್ವತಂತ್ರ ಸಂಗ್ರಾಮಕ್ಕೆ ಕೆಲಸವನ್ನ ಮಾಡಿದಂತಹ ಪುಟ್ಟ ಗ್ರಾಮ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನಿಲ್ತಾ ಇದೆ ಯೇಸುವನ್ನು ಕೊಟ್ಟರು ಈ ದೊಡ್ಡ ಕಾಮಗಾರಿಗಳ ಅಷ್ಟೇ ಅಲ್ಲ ಕೃಷಿಕರನ್ನ ರೈತರನ್ನ ಯಾಕೆ ರೈತರನ್ನ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ವಿಶೇಷ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಆ ಹಿರಿಯ ಮುಖ್ಯಮಂತ್ರಿಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಇಂದು ಒಂದು ಮಹತ್ತರ ಕಾರ್ಯಕ್ರಮಕ್ಕೆ ಬೆಳಕನ್ನು ಚೆಲ್ಲಿದ್ದಾರೆ. ಇಡೀ ರೈತರಿಗೆ ಒಂದು ದೊಡ್ಡ ಬೆಳಕಾಗಿ ನಿಲ್ಲಬಹುದಾದಂತ ನಾವೇನು ಇದನ್ನ ಸಿಮಿ ಅಂತ ನಾವು ಕರಿತಾ ಇದ್ವಿ. ಸಾಕಷ್ಟು ರೈತರು ಇದರ ಕಷ್ಟವನ್ನ ಅನುಭವಿಸ್ತಾ ಇದ್ರು. 40 ವರ್ಷಗಳು ನಮ್ಮ ಪ್ರಶಾಂತ ಸರ್ ಹೇಳೋದ್ರಲ್ಲಿ 40 ವರ್ಷಗಳ ಒಂದು ದೊಡ್ಡ ಕನಸಿಗೆ ಇವತ್ತು ನಿಜವಾದ ಕಾರ್ಯ ನೆರವೇರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಸರಿಸುಮಾರು 20 ಕಲ್ಲುಗಳ ಈ ಶಂಕು ಸ್ಥಾಪನೆಯ ಶಿಲಾನ್ಯಾಸವನ್ನ ಅತಿವೃಷ್ಟಿಯಿಂದ ನೆರೆಯವಳಿಗೆ ಸಿಕ್ಕಿರುವಂತ
ಕಲಬುರಗಿ ಆ ಭಾಗದಲ್ಲಿ ಬಾಗಲಕೋಟೆ ಬೀದರ್ ರಾಯಚೂರು ಬಿಜಾಪುರ ಆ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಭಾಗದ ರೈತರ ಅನುಕೂಲಕ್ಕಾಗಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಕೆರೆ ಮತ್ತು ನೀರಾವರಿ ಕಾಮಗಾರಿಗಳಿಗೆ ನಾವೆಲ್ಲ ಒಟ್ಟಾಗಿ ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಜೊತೆಗೆ ಬಹಳ ಮುಖ್ಯವಾಗಿ ಶಿವಶಿವನೇ ಅಕ್ಕಮಹಾದೇವಿ ಜನ್ಮಸ್ಥಳವಾದ ಉಗುತೊಡಿ ಅಭಿವೃದ್ಧಿ ಕಾಮಗಾರಿಗೂ ಸಹ ಚಾಲನೆ ನೀಡಿದ್ದೇವೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆಂತಯ್ಯ ಸಂತೆಯಿಡಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಅಂತ ಹೇಳಿದ್ದಾರೆ ಲೋಕದಲ್ಲಿ ಹುಟ್ಟಿದ ಬಳಗ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದೇನೆ ಸಮಾಧಾನನಾಗಿರಬೇಕು ಅನ್ನುವಂಥದ್ದು ಇದರ ಅರ್ಥ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಚಿಕ್ಕಾರಿಪುರ ತಾಲೂಕಿನಲ್ಲಿ ಸುಮಾರು 198 ಕೋಟಿ ರೂಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಕಸಬಾ ಹೋಬಳಿಯ ಕಲ್ಲುಗಟ್ಟು ಹಳ್ಳಿಯ ನೀರಾವರಿ ಯೋಜನೆ 125 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗ್ತಾ ಇದೆ ಸುಮಾರು 3,430 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸ್ತಾ ಇದ್ದೇವೆ ಕಲ್ಲುಗಟ್ಟುಗಳ ಮತ್ತು ಕುಮದ್ವತಿ ನದಿಗಳ ಕೂಡುವ ಕಾಳೆಹಳ್ಳಿ ಗ್ರಾಮದ ಹತ್ತಿರ ನೀರನ್ನು ಎತ್ತಿ ನೀರಾವರಿ ಒದಗಿಸೋದಕ್ಕೆ ಯೋಜಿಸಲಾಗಿದೆ ಯೋಜನೆಯನ್ನು ಶಿಕಾರಿಪುರ ತಾಲೂಕಿನಲ್ಲಿ ಸುಮಾರು 2,730 ಹೆಕ್ಟೇರ್ ಮತ್ತು ಸೊರಬ ತಾಲೂಕಿನಲ್ಲಿ 700 ಹೆಕ್ಟೇರ್ ಪ್ರದೇಶಗಳ ಜಮೀನಿಗೆ ನೀರಾವರಿ ಒದಗಿಸ್ತಾ ಇದ್ದೇವೆ ಅಲ್ಲದೆ ಈ ಯೋಜನೆಯಿಂದ ಸುಮಾರು 41 ಕೆರೆಗಳನ್ನು ತುಂಬಿಸಲು ಸಹ ಯೋಜನೆ ಮಾಡಿದ್ದೇವೆ ರೈತರ ಹಿತವನ್ನು ಗಮನದಲ್ಲಿರಿಸಿ ಭೂಸ್ವಾಧೀನ ಪ್ರಕ್ರಿಯೆ ಇಲ್ಲದೇ ವಿನೂತನ ಮಾದರಿಯಲ್ಲಿ ನಿರ್ಮಿಸಲಾಗ್ತಾ ಇತ್ತು ಕಾಲುವೆ ಬದಲಿಗೆ ಪೈಪ್ಗಳನ್ನು ಮೂಲಕ ಜಮೀನುಗಳಿಗೆ ನೀರನ್ನು ಹರಿಸಲು ಉದ್ದೇಶಿಸಲಾಗಿದೆ ಸುಮಾರು 40-50 ವರ್ಷ ಆದರೂ ಸಹ ಪೈಪ್ಗಳನ್ನ ಏನು ಸಣ್ಣ ಒಂದು ರಂಧ್ರ ಸಹ ಬಿಡೋದಿಲ್ಲ ಅಂತ ಉತ್ತಮವಾದಂತಹ ಪೈಪ್ಗಳನ್ನು ತಂದು ಕೆಲಸ ಪ್ರಾರಂಭ ಆಗಿದ್ರು ನೋಡಿದ್ದೀರಿ ನೀವು ಇನ್ನೊಂದು 4-5 ತಿಂಗಳಲ್ಲಿ ಕೆಲಸಗಳು ಪೂರ್ಣ ಆಗಬೇಕು ಅಂತ ಹೇಳಿದ್ದೇನೆ ಬಹುಶಃ ಇದರಿಂದ ಶಿಕಾರಿಪುರ ತಾಲೂಕಿನ ಎಲ್ಲ ನೀರಾವರಿ ಯೋಜನೆಗಳು ಸೊರಬ ತಾಲೂಕಿನ ನೀರಾವರಿ ಯೋಜನೆಗಳು ಸಾಗರ ತಾಲೂಕಿನ ನೀರಾವರಿ ಯೋಜನೆಗಳು ಹೆಚ್ಚು ಅನುಕೂಲ ಆಗುವ ದೃಷ್ಟಿಯಿಂದ ಇದನ್ನು ಮಾಡಿದ್ದೇನೆ ಕೇವಲ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಭಾಗದಲ್ಲಿ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ ವಚನ ಸಾಹಿತ್ಯದ ಪ್ರಮುಖ ಕವಯಿತ್ರಿ ಶಿವಶ್ರೇಣಿ ಅಕ್ಕಮಹಾದೇವಿ ಶರಣ ಚಳುವಳಿಯಲ್ಲಿ ಮೂಡಿಬಂದ ಮೇರು ವ್ಯಕ್ತಿತ್ವ ಅನ್ನೋದು ನಿಮ್ಗೆ ಗೊತ್ತಿದೆ ಶಿವಶರಣರ ನಾಡೆಂದೇ ಪ್ರತೀತಿ ಪಡೆದಿರುವಂತಹ ಶಿವಮೊಗ್ಗ ಜಿಲ್ಲೆ ಉಳುತಡಿ ಶಿವಶರಣೆ ಅಕ್ಕಮಹಾದೇವಿಯ ಜನ್ಮಸ್ಥಳ ಅನ್ನೋದು ಗೊತ್ತಿತ್ತು ನಮಗೆ ಈ ಪುಣ್ಯಸ್ಥಳದಲ್ಲಿ ಅವರ ಜೀವನ ಕಥನ ಶರಣ ಚಳುವಳಿಗೆ ಅವರ ಕೊಡುಗೆ ಮಹಿಳಾ ಸಮಾನತೆ ಅವರ ವಚನಗಳ ಮೂಲಕ ಅವರ ಹೋರಾಟ ಅವರ ವಿಶಿಷ್ಟ ಜೀವನ ಅನುಭವಗಳ ಕುರಿತು ಬೆಳಕು ಚೆಲ್ಲುವಂತಹ ಕೆಲಸ ಮಾಡಲಾಗ್ತಾ ಇದೆ ಶಿವಶರಣೆ ಅಕ್ಕಮಹಾದೇವಿ ಜನ್ಮಸ್ಥಳವನ್ನು ಪುಣ್ಯಕ್ಷೇತ್ರ ಹಾಗೂ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ನಿಶ್ಚಯ ಮಾಡಿದ್ದೇವೆ ಇದಕ್ಕಾಗಿ 30 ಕೋಟಿಗಳ ಅನುದಾನವನ್ನು ಮೀಸಲಿಟ್ಟು ಈಗಾಗಲೇ ಕೆಲಸಗಾರರು ಪ್ರಾರಂಭ ಆಗಿದೆ ಈಗ ಸನ್ಮಾನ ಮಾಡಿದಂಥವರು ಸುಮಾರು 6 ತಿಂಗಳ ಶತಕ ಪ್ರಯತ್ನ ಮಾಡಿ ಅಲ್ಲಿ ವಿನೂತನವಾದ ರೀತಿಯಲ್ಲಿ ಯಾವ ರೀತಿ ಅಕ್ಕಮಹಾದೇವಿಯ ಸುತ್ತ ಅಂತ ಸ್ಥಳದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಮಾಡಿದ್ದಾರೆ ಅದರಂತೆ ಅವರ ಅಪೇಕ್ಷೆಯಿಂದನೇ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯೋದಿದೆ ಉಡುತೊಡಿ ಸೇರಿದಂತೆ ತಾಳ್ಗುಂದ ಮತ್ತು ಹೊಸೂರು ಹೋಬಳಿಗಳ ಸುಮಾರು 230 ಕೆರೆಗಳಿಗೆ ತುಂಗಭದ್ರಾ ನದಿ ನೀರನ್ನು ತುಂಬಿಸುವಂತಹದ್ದು 850 ಕೋಟಿಗಳ ಮೊತ್ತದ ಕಾಮಗಾರಿ ಭರದಿಂದ ಸಾಗಿದೆ ಮುಂದಿನ ವರ್ಷದಲ್ಲಿ ಕೆರೆಗಳಿಗೆ ನೀರು ತುಂಬಿಸುತ್ತೇವೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಶಿವಮೊಗ್ಗ ಗ್ರಾಮಾಂತರ ತಾಲೂಕಿಗೆ 125 ಕೆರೆಗಳನ್ನು ತುಂಬಿಸುವಂತಹ 640 ಕೋಟಿ ರೂಪಾಯಿಗಳ ಮೊತ್ತದ ಕಾಮಗಾರಿ ಸಹ ಈಗಾಗಲೇ ಪ್ರಗತಿಯಲ್ಲಿದೆ ಶಿಕಾರಿಪುರ ತಾಲೂಕಿನ ಕುಟ್ರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಉಪ ಕೇಂದ್ರ ಸ್ಥಾಪನೆ ಆಗ್ತಾ ಇದೆ ಈ ಭಾಗದ ಕೃಷಿ ಕೈಗಾರಿಕೆ ಗೃಹ ಬಳಕೆಗೆ ನಿರಂತರ ವಿದ್ಯುತ್ ಪೂರೈಸಲು ಇದರಿಂದ ಸಹಕಾರಿಯಾಗುತ್ತೆ COVID-19 ಹಾಗೂ ಪ್ರವಾಹದ ಸಂಕಷ್ಟದ ನಡುವೆಯೂ ಸಹ ಅಭಿವೃದ್ಧಿ ಚಕ್ರವನ್ನು ಚಾಲನೆ ನೀಡಲು ಸರ್ವ ಪ್ರಯತ್ನ ಮಾಡ್ತಾ ಇದ್ದೇನೆ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲೂ ಸಮಾನವಾದ ಅಭಿವೃದ್ಧಿಯಾಗಬೇಕು
उद्देश्य सूक्त कार्यक्रम रूपस्ता है। मोन्ने ताने प्रधानी नरेंद्र मोदी दूरवाणी मूलक नम जो मतना अतिवृष्टिया जनर संकट हेगि ये केंद्र सरकार सहकार ना रीतिया सहकार को कारण अंजुं अगत भरोसे को सहेल गंत संगति केंद्र सचिव सह कर्नाटक राज्य सर्वांगीण अभिवृद्धि एल रीतिया सहकार नोड़ता है। नम संसद सदस्य शासक सीरी कर्नाटक राज्य मादरी राज्य जो शिवम्ग जिले मादरी जिले आगे शिकारीपुर तालूकन मादरी जिले आगे इन वर्ष नर शिवम्ग जिले शिकारीपुर तालूकल याद कामगारी उड़ी नूर के तबत भाग मुगदेलस रीतल इन एर वर्ष पूर्णमकते भरोसे आशीर्वाद राज्य मुख्यमंत्री मत सेवे सल्व सौभाग्य निम्म प्रीति विश्वास धक्के बरद रीतल इन एरूवरे वर्ष सतत कर्नाटक राज्य में सत्ताड़ अभिवृद्धि कड़े हूँ को भरोसे को समय सवधान कुक्रम यशस्वी इतने बंधु वंदने अभिनंदन सलि माध्यम स्नेह वंदन सलि कार्यक्रम इन मुक्त आता है। धन्यवाद।